ನಮಸ್ಕಾರ ಅಮ್ಮ. ಸಾಹೇಬರು ನಿಖಿಲ್ನ ಕರ್ಕೊಂಡು ಕೋರ್ಟ್ಗೆ ಬರಕ್ ಹೇಳುದು. ಆದರ್ಶ್ ಬರ್ತಾರೆ ಅಂತ ಹೇಳಿದ್ರಲ್ಲ, ಆದರ್ಶ್ಗೆ ಆಕ್ಸಿಡೆಂಟ್ ಆಗಿದೆ. ಹೌದಾ? ಅದಕ್ಕೆ ನಮಗ್ ಕರ್ಕೊಂಡು ಬರಕ್ ಹೇಳುದು. ನಿಖಿಲ್, 11 ಗಂಟೆ ಕೋರ್ಟು, ಬೇಗ ಬೇಗ ಹೊರಡು. ಹೋ, ಮರ್ತೇ ಬಿಟ್ಟಿದ್ದೆ ಸರ್, ಹೋಗೋಣ. ನಿಖಿಲ್, 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 ಎಲ್ಲೂ ಪೂಜಾ ನೀವೇ ಬಂದ್ಬಿಟ್ರಾ? ನಿಖಿಲ್ ಅಲ್ಲಿ ನಿಖಿಲ್ನ ಈಗ ತಾನೇ ನಾನೇ ಕಳಿಸಿದ್ನಲ್ಲ. ಯಾರ ಜೊತೆ? ಇಲ್ಲ, ಒಬ್ಬ ಎಸ್ ಐ, 3 ಜನ ಪೊಲೀಸ್ ಬಂದಿದ್ರು. ನೀವೇ ಕಳಿಸಿದ್ರಂತೆ. ಅರಿಸಿಕಲ್ಲ ಸಮೇಶ್ವರ ಗಾಣ ಅಂದಾಗೆ ಪ್ರತಿಯೊಂದಿಗೂ ಮೈಕಲ್ ಅನ್ನು ಹೊಣೆ ಮಾಡ್ತಾರೆ. ರೇಪು ಮತ್ತು ಕೊಲೆ ಮಾಡಿದ್ದು ಮೈಕಲ್ ರಾಜ್ ಮಗ, ಆದರೆ ಶೆಂಟಿನ ಕಿಡ್ನಾಪ್ ಮಾಡಿದ್ದು ಮೈಕಲ್ ರಾಜ್. ಹೀಗೆ ಆರೋಪಗಳ ಮೇಲೆ ಆರೋಪ ಹೊರಿಸ್ತಿರೋ ಈ ಎಸಿಪಿ ತಿರುಪತಿ, ಒಂದೇ ಒಂದು ಪ್ರಕರಣಕಾರರು ಸರಿಯಾದ ಸಾಕ್ಷಿನ ಒದಗಿಸಿದ್ದಾರೆ. ಇವರ ಆನರ್ ಪೊಲೀಸ್ ಕಸ್ಟಡಿಯಲ್ಲಿ ಇರಬೇಕಾದ ನಿಖಿಲ್ ಆದಿ ಸ್ನೇಹಿತರು ಅನ್ನೋ ಒಂದೇ ಒಂದು ಕಾರಣಕ್ಕೆ ಆ 3 ಜನ ಗಣ್ಯ ವ್ಯಕ್ತಿಗಳ ಮಕ್ಕಳನ್ನ ಇಂತಹ ಕೊಲೆ ಕೇಸ್ನಲ್ಲಿ ಸಿಗಿಸ್ಬೇಕು ಅಂತ ಪ್ರಯತ್ನ ಮಾಡ್ತಿದ್ದಾರಲ್ಲ, ಇದು ನ್ಯಾಯನ? ಆ 3 ಜನ ಹುಡುಗರು ಮಾರ್ಗರೇಟ್ ಕೊಲೆ ಆದ ಹೋಗಿದ್ದಾರೆ. ಸುಳ್ಳು, ಕೊಲೆ ಆದಾಗ ಆ 3 ಜನ ಈ ಆದಿ ಜೊತೆಲ್ಲ ಇದ್ರು. ಅವ್ರೆಲ್ಲ ಇದ್ರು, ಅವ್ರ ಹುಡುಕಿ ತಂದು ಮುಂದೆ ನಿಲ್ಲಿಸ್ತೀನಿ. ದಯವಿಟ್ಟು ಸ್ವಲ್ಪ ಕಾಲಾವಕಾಶ ಮಾಡಿಕೊಡಿ. ಹುಡುಗರು ಕೊಲೆ ಆದ ದಿನ ನಾರ್ತ್ ಇಂಡಿಯಾ ಟೂರ್ ಹೋಗಿದ್ರು ಅನ್ನೋದಕ್ಕೆ ಇದೇ ಸಾಕ್ಷಿ. ಇದು ಬ್ಯಾಂಗ್ಲೂರ್ ಟು ಡೆಲ್ಲಿ ಏ ಟಿಕೆಟ್ಸ್, ಇದು ಫ್ಲೈಟ್ ಹೋಗಿರೋದು 4 ಗಂಟೆಗೆ, ಕೊಲೆ ಆಗಿರೋದು 9:30. ಈ ನಿಮಿಷದಲ್ಲಿ ಡೆಲ್ಲಿಯಿಂದ ಬ್ಯಾಂಗ್ಳೂರ್ ಬರೋದಕ್ಕೆ ಯಾವ ಫ್ಲೈಟ್ ಇಲ್ಲ, ಬೇರೆ ಯಾವುದೇ ಮಾರ್ಗದಿಂದ ಒಂದು ಕೊಲೆನಲ್ಲಿ ಭಾಗಿಯಾಗೋದಿಕ್ಕೆ ಸಾಧ್ಯನೇ ಇಲ್ಲ. ಇಡೀ ಪ್ರಕರಣವನ್ನೇ ತಿರುಚಿ ಅಪರಾಧಿ ನಿಖಿಲ್ ನ ಬಚ್ಚಿಟ್ಟು ಅಧಿಕಾರ ದುರುಪಯೋಗ ಪಡಿಸಿಕೊಂಡ್ರು. ಈ ಎಸಿಪಿ ತಿರುಪತಿನ ಅಮಾನತುಗೊಳಿಸಬೇಕು. ಇವರ ಆನರ್ ಈ ಆದಿನ ಅಂತ ಬಿಡುಗಡೆ ಮಾಡಬೇಕು ಅಂತ ತಮ್ಮಲ್ಲಿ ಪ್ರಾರ್ಥಿಸ್ಕೊಳ್ತೇನೆ. ಇವರ ಆನರ್ ಕಾರ್ಪೊರೇಷನ್ ಕಮಿಷನರ್ ಮಾರ್ಗರೇಟ್ ಅವರ ಕೊಲೆಗೆ ಸಂಬಂಧಪಟ್ಟಂತೆ ಸೂಕ್ತ ಸಾಕ್ಷ್ಯಾಧಾರಗಳನ್ನು ಒದಗಿಸಲು ಪೊಲೀಸ್ ಇಲಾಖೆ ವಿಫಲವಾಗಿರುವುದರಿಂದ ಮತ್ತು ಮೇಲುನೋಟಕ್ಕೆ ನಿಖಿಲ್ನೇ ಅಪರಾಧಿ ಎಂದು ಕಂಡು ಬರುತ್ತಿರುವುದರಿಂದ ಆತನನ್ನು ಇನ್ನೊಂದು ವಾರದೊಳಗೆ ನ್ಯಾಯಾಲಯದ ವಶಕ್ಕೆ ಒಪ್ಪಿಸಬೇಕೆಂದು ಆದೇಶಿಸಲಾಗಿದೆ. ತಪ್ಪಿದಲ್ಲಿ ಅಧಿಕಾರ ದುರುಪಯೋಗಕ್ಕೆ ಸಂಬಂಧಪಟ್ಟಂತೆ ಎಸಿಪಿ ತಿರುಪತಿಯವರನ್ನು ನಿರ್ದಾಕ್ಷಿಣ್ಯವಾಗಿ ದಂಡಿಸಬೇಕಾಗುತ್ತದೆ ಎಂದು ನ್ಯಾಯಾಲಯ ಎಚ್ಚರಿಕೆ ನೀಡುತ್ತದೆ. ಅವನು ಸಾಕ್ಷಿ ಹೇಳಿದ್ರೆ ಅಪರಾಧಿಗಳಿಗೆ ಶಿಕ್ಷೆ ಆಗುತ್ತೆ, ನಮ್ಗೆ ನ್ಯಾಯ ಸಿಕ್ಕುತ್ತೆ ಅಂತ ಏನೇನು ಹೇಳಿದ್ರಲ್ಲ, ಈಗ ಎಲ್ಲಿದ್ದಾನೆ ನನ್ ಮಗ? ಅವರು ನನ್ ಮಗನ ಉಳಿಸಿರಲ್ಲ, ಇಷ್ಟೊತ್ತಿಗೆ ಕೊಂದ್ಬಿಟ್ಟಿರ್ತಾರೆ. ತಂಗಿ ನನ್ ಮಗ ಬೇಕು, ತಂಗಿ ನನ್ ಮಗ ಬೇಕು. Though I didn't slap you, you know, I felt like I slapped you. ನಿನ್ನಿಂದ ಅವ್ರ ಮಗ ಸತ್ತ ಅಂತ ಅವ್ರು ನಿನ್ ಕಪಾಳಕ್ಕೆ ಹೊಡೆದ್ರು. ಕಾನೂನನ್ನ ಕಾಪಾಡೋ ನೀನು, ಏನು ಪ್ರಯೋಜನ? Don't shout! ನಿಖಿಲ್ ಇನ್ನು ಸತ್ತಿಲ್ಲ, ಬದುಕಿದ್ದಾನೆ. ಅವನ್ನ ಸಾಯಿಸೋಷ್ಟು ಫೂಲ್ ನಾನಲ್ಲ. ಯಾವ ಸಾಕ್ಷಿನ ಆಧಾರವಾಗಿಟ್ಕೊಂಡು ನನ್ನ ಮಗನ ಅಂದರ್ ಮಾಡಕ್ ಪ್ರಯತ್ನ ಪಟ್ಟೋ? ಅದೇ ಸಾಕ್ಷಿನ. ತಪ್ಪ್ ಮಾಡದೇ ಇದ್ರು ತಪ್ಪ್ ಮಾಡ್ರೋ ಹಾಗೆ ಒಪ್ಸಿ ನೀನ್ ಹಾಕಿರೋ ಈ ಕಾಕಿ ಡ್ರೆಸ್ ನ ಬಿಚ್ಚಿಸ್ತೀನಿ. ಸತ್ತ ಸಮಾಧಿ ಆಗಿರೋ ಈ ಕೇಸ್ ನ ಕೆತ್ಕೋದ್ ಬಿಟ್ಬಿಟ್ಟು ಮೂರಿಡಿ ಮಣ್ಣಾಕ್ ಮುಚ್ಚಿಬಿಡು. ಮುಚ್ಚಿಡಕ್ಕಾಗ್ದಿರೋ ಸತ್ಯ ಒಂದ್ ಹೇಳ್ತೀನಿ ಕೇಳಲೆ. ಹರಾಮಿ ಹಣಕ್ಕೋಸ್ಕರ ಕಟ್ಕೊಂಡು ಹೆಕ್ಕಿ ತಲೆ ಹಿಡಿದು ನೀನು ಮಿಸ್ಟರ್ ಮೈಕಲ್ ರಾಜ್ ಅಲಿಯಾಸ್ ದನ್ ರಾಜ್. ನೀನ್ ಯಾರು ಅಂತ ನನಗ್ ಗೊತ್ತು, ನಾನ್ ಯಾರು ಅಂತ ನಿನಗ್ ಗೊತ್ತಾಗಿದ್ದೀನ. ಸಮುದ್ರದಲ್ಲಿ ಎಳೆದ ಅಲೆ ಅಲ್ಲ, ನೀನ್ ಇಡೀ ಸಾಮ್ರಾಜ್ಯನ ಸರ್ವನಾಶ ಮಾಡೋ ಸುನಾಮಿ. ಸುನಾಮಿ ಕೌಂಟ್ ಯೋರ್